ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ನಡುವೆ ಪ್ರಬಲ ಪೈಪೋಟಿ ಮುಂದುವರೆದಿದ್ದು ಇಬ್ಬರು ನಾಯಕರು ಉನ್ನತ ಸ್ಥಾನಕ್ಕಾಗಿ ಬಿಗಿಪಟ್ಟಣ ಹಿಡಿದಿರೋದ್ರಿಂದ ಮಂಗಳವಾರವೂ ಅಂತಿಮ ತೀರ್ಮಾನಕ್ಕೆ ಬರಲು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಾಧ್ಯವಾಗಲಿಲ್ಲ ಮಂಗಳವಾರ ಮಧ್ಯಾಹ್ನ ದೆಹಲಿಗೆ ಬಂದ ಶಿವಕುಮಾರ್ ಸಂಜೆ 5 ಗಂಟೆ ವೇಳೆ ಖರ್ಗೆ ನಿವಾಸಕ್ಕೆ ತೆರಳಿದರು ಕೊಟ್ರೆ ಸಿಎಂ ಸ್ಥಾನವನ್ನ ಕೊಡಿ ಇಲ್ಲದಿದ್ರೆ ನನಗೆ ಯಾವುದೇ ಅಧಿಕಾರ ಬೇಡ ಬರಿ ಶಾಸಕನಾಗಿ ಮುಂದುವರಿಯುತ್ತೇನೆ ಅಂತ ಸ್ಪಷ್ಟಪಡಿಸಿ ಬಂದಿದ್ದಾರೆ ಮೊದಲ 3 ವರ್ಷ ನನ್ನನ್ನ ಸಿಎಂ ಮಾಡಿ ಮುಂದಿನ 2 ವರ್ಷ ಸಿದ್ದರಾಮಯ್ಯ ಅವರಿಗೆ ನೀಡಿ ಆಗ ನಾನು ಸಂಘಟನೆ ಕಡೆ ಮರಳುತ್ತೇನೆ ಜೈಲಿನಿಂದ ಬಂದು ಸವಾಲಿನ ಸನ್ನಿವೇಶದಲ್ಲಿ ಪಕ್ಷವನ್ನ ಬಲಗೊಳಿಸಿದ್ದು ನಾನು ನಾನು ಎಲ್ಲಾ ಕಡೆ ಪ್ರವಾಸವನ್ನ ಮಾಡಿ ಪಕ್ಷದ ಪರ ವಾತಾವರಣವನ್ನ ಸೃಷ್ಟಿ ಮಾಡಿದ್ದೇನೆ ಆದರೆ ಸಿದ್ದರಾಮಯ್ಯ ಸಂಘಟನೆಗಾಗಿ ಏನು ಮಾಡಿದ್ದಾರೆ ಈಗಾಗಲೇ ಸಿಎಂ ಸ್ಥಾನದಲ್ಲಿದ್ದು ಸಿದ್ದರಾಮಯ್ಯನವರು 5 ವರ್ಷ ಅಧಿಕಾರವನ್ನ ಅನುಭವಿಸಿದ್ದಾರೆ ಕಳೆದ 4 ವರ್ಷ ಪ್ರತಿಪಕ್ಷ ನಾಯಕರು ಕೂಡ ಆಗಿದ್ರು ಆಗ ನಾನು ಅವರ ವಿರುದ್ಧ ಏನು ಮಾತನಾಡದೆ ಕೆಲಸವನ್ನ ಮಾಡಿದ್ದೀನಿ ಇನ್ನು ಸಿದ್ದರಾಮಯ್ಯ ನನ್ನಷ್ಟು ರಾಜ್ಯ ಪ್ರವಾಸ ಕೂಡ ಮಾಡಿಲ್ಲ ಅವರಿಗೆ ಸರಿಯಾಗಿ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೂ ಸಹ ಸಾಧ್ಯ ಆಗಲಿಲ್ಲ ಕೋಲಾರ ವಿಷಯದಲ್ಲಿ ವಿನಾಕಾರಣ ಗೊಂದಲಗಳನ್ನು ಸೃಷ್ಟಿಸಿದ್ದಾರೆ ಅಂತ ಶಿವಕುಮಾರ್ ಅವರು ವಾದವನ್ನ ಮಂಡಿಸಿದರು ತಮಗೆ ಏಕೆ ಸಿಎಂ ಸ್ಥಾನ ನೀಡಬೇಕೆಂದು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಪ್ರತ್ಯೇಕವಾದ ವಾದವನ್ನ ಮುಂದಿಟ್ಟಿದ್ದಾರೆ ತಾವೇನು ಮಾಡಿದ್ದೇವೆ ಪಕ್ಷಕ್ಕೆ ಯಾವ ರೀತಿ ಅನುಕೂಲವಾಗಿದೆ ಸರ್ಕಾರ ಬರೋದಕ್ಕೆ ತಮ್ಮದೇನು ಕೊಡುಗೆ ಇದೆ ಅನ್ನುವಂತ ವಿವರಗಳನ್ನು ವರದಿಗಳನ್ನು ಖರ್ಗೆ ಅವರ ಕೈಗೆಟ್ಟಿರೋದು ವಿಶೇಷ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ